ಮಣ್ಣಿನಿಂದ ಮೇಲಕ್ಕೆ ಅಂಟಿಕೊಂಡಿರುವ ಒಂದು ಪುಟ್ಟ ಮೊಳಕೆಯನ್ನು ನೀವು ಕೆಳಗೆ ನೋಡುತ್ತೀರಿ. ಒಂದು ದಿನ ಈ ಸಣ್ಣ ಹಸಿರು ಸಸಿ ನಮಗಿಂತ ಎತ್ತರವಾಗಿ ಮರವಾಗಿ ಬೆಳೆಯಬಹುದು ಎಂದು ಊಹಿಸುವುದು ಕಷ್ಟ. ಆದರೆ ಈ ಮರವು ತಾನು ಬೆಳೆಯಲು ಅಗತ್ಯವಿರುವ ಎಲ್ಲ ವಸ್ತುಗಳನ್ನು ಎಲ್ಲಿಂದ ಪಡೆಯುತ್ತದೆ? ಮಣ್ಣಿನಿಂದ, ನೀರಿನಿಂದ ಅಥವಾ ಗಾಳಿಯಿಂದ? ಮಾನವರಂತೆ ಸಸ್ಯಗಳು ಹೆಚ್ಚಾಗಿ ನೀರಿನಿಂದ ಕೂಡಿರುತ್ತವೆ. ಆದರೆ ನೀವು ನೀರಿನ ಅಂಶವನ್ನು ತೆಗೆದುಹಾಕಿದರೆ ಸಸ್ಯದ ಉಳಿದ ದ್ರವ್ಯರಾಶಿ ಎಲ್ಲಿಂದ ಬರುತ್ತದೆ? ನೀವು ನಿಮ್ಮ ದೇಹದಲ್ಲಿರುವ ನೀರಿನ ಅಂಶವನ್ನು ಹೊರಹಾಕಿದರೆ ಉಳಿದ ದ್ರವ್ಯರಾಶಿ ಇಂಗಾಲದಿಂದ ತುಂಬಿಕೊಂಡಿದೆ. ಇದು ಸಸ್ಯಗಳಿಗೂ ಅನ್ವಯಿಸುತ್ತದೆ. ಮಾನವರು ಮತ್ತು ಪ್ರಾಣಿಗಳು ತಿನ್ನುವ ಆಹಾರದಿಂದ ಇಂಗಾಲವನ್ನು ಪಡೆಯುತ್ತವೆ. ಈ ಆಹಾರ ಸಾಮಾನ್ಯವಾಗಿ ಸಸ್ಯ ಅಥವಾ ಸಸ್ಯ ಪದಾರ್ಥಗಳಾಗಿವೆ. ಹಾಗಾದರೆ ಸಸ್ಯಗಳು ಇಂಗಾಲವನ್ನು ಎಲ್ಲಿಂದ ಪಡೆಯುತ್ತವೆ? ಸಸ್ಯಗಳು ಇಂಗಾಲವನ್ನು ಗಾಳಿಯಿಂದ ಪಡೆಯುತ್ತವೆ. ನಿಮ್ಮ ಸುತ್ತಲಿನ ಗಾಳಿ ಖಾಲಿಯಾಗಿ ಕಾಣುತ್ತದೆ, ಆದರೆ ನೀವು ಅಂದುಕೊಂಡಂತೆ ಅದು ಖಾಲಿಯಾಗಿರುವುದಿಲ್ಲ. ಗಾಳಿಯು ಅಣುಗಳು ಎಂದು ಕರೆಯಲ್ಪಡುವ ಸಣ್ಣ ತುಣುಕುಗಳಿಂದ ಮಾಡಲ್ಪಟ್ಟಿದೆ. ಗಾಳಿಯಲ್ಲಿರುವ ಅಣುಗಳನ್ನು ನೀವು ಹತ್ತಿರದಿಂದ ನೋಡಿದಾಗ ಅಲ್ಲಿ ಹೆಚ್ಚಾಗಿ ಸಾರಜನಕ, ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ಇರುವುದನ್ನು ನೀವು ಕಂಡುಕೊಳ್ಳುತ್ತೀರಿ. ಸಸ್ಯಗಳು ತಮ್ಮ ಎಲೆಗಳಲ್ಲಿರುವ ಸಣ್ಣ ರಂಧ್ರಗಳ ಮೂಲಕ ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಳ್ಳುತ್ತವೆ. ಈ ರಂಧ್ರಗಳನ್ನು ಸ್ಟೊಮ್ಯಾಟಾ ಎಂದು ಕರೆಯಲಾಗುತ್ತದೆ. ಸಸ್ಯದೊಳಗೆ ಇಂಗಾಲದ ಡೈಆಕ್ಸೈಡ್ ವಿಭಜನೆಯಾಗುತ್ತದೆ ಮತ್ತು ಕೆಲವು ಇಂಗಾಲವು ಕ್ಲೋರೋಪ್ಲಾಸ್ಟ್ ಒಳಗೆ ಸೇರಿಕೊಳ್ಳುತ್ತದೆ. ಕ್ಲೋರೋಪ್ಲಾಸ್ಟ್ಗಳು ಕ್ಲೋರೋಫಿಲ್ ಅನ್ನು ಹೊಂದಿರುವ ವಿಶೇಷ ಕೋಶ ಭಾಗಗಳಾಗಿವೆ. ಇದು ಹೆಚ್ಚಿನ ಸಸ್ಯಗಳನ್ನು ಹಸಿರು ಮಾಡುವ ಅಣುಗಳಾಗಿವೆ. ಕ್ಲೋರೋಪ್ಲಾಸ್ಟ್ಗಳು ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆಯಾಗಲು ಸಹಾಯ ಮಾಡುತ್ತವೆ. ಇಲ್ಲಿ ಸಸ್ಯಗಳು ಸೂರ್ಯನ ಬೆಳಕಿನ ಶಕ್ತಿಯನ್ನು ಬಳಸಬಹುದಾದ ಆಹಾರವನ್ನಾಗಿ ಪರಿವರ್ತಿಸುತ್ತದೆ. ಇಂಗಾಲ ಅಥವಾ ಕಾರ್ಬನ್, ನೀರು ಮತ್ತು ಶಕ್ತಿಯನ್ನು ಈ ಪ್ರಕ್ರಿಯೆಯಲ್ಲಿ ಗ್ಲೂಕೋಸ್ ಅನ್ನು ತಯಾರಿಸಲು ಬಳಸಲಾಗುತ್ತದೆ. ಇದು ಒಂದು ರೀತಿಯ ಸಕ್ಕರೆಯಾದ ಗ್ಲೂಕೋಸ್ ಅನ್ನು ತಯಾರಿಸಲು ಗ್ಲೂಕೋಸ್ ಅಣುಗಳು ಸೆಲ್ಯುಲೋಸ್ ಎಂದು ಕರೆಯಲ್ಪಡುವ ಉದ್ದನೆಯ ಸರಪಳಿಗಳನ್ನು ರೂಪಿಸಲು ಸಂಯೋಜಿಸುತ್ತವೆ. ಅವುಗಳನ್ನು ಜೀವಕೋಶದ ಗೋಡೆಗಳಂತಹ ಸಸ್ಯರಚನೆಗಳನ್ನು ನಿರ್ಮಿಸಲು ಬಳಸಲಾಗುತ್ತದೆ. ಆದ್ದರಿಂದ ಗಾಳಿಯಿಂದ ಬರುವ ಕಾರ್ಬನ್, ನೀರು ಮತ್ತು ಸೂರ್ಯನ ಶಕ್ತಿಯೊಂದಿಗೆ ಈ ರಚನೆಗಳನ್ನು ಮಾಡಲು ಸಹಾಯ ಮಾಡುತ್ತದೆ. ಜೀವಕೋಶಗಳು ಬೆಳೆದಂತೆ ಅವು ವಿಭಜನೆಗೊಂಡು ಹೊಸ ಜೀವಕೋಶಗಳನ್ನು ಉತ್ಪತ್ತಿ ಮಾಡುತ್ತವೆ. ಹೀಗೆ ಸಸ್ಯಗಳು ದೊಡ್ಡದಾಗುತ್ತವೆ. ಈ ಪ್ರಕ್ರಿಯೆಯ ಅತ್ಯಂತ ಅದ್ಭುತ ಭಾಗವೆಂದರೆ ಗಾಳಿಯನ್ನು ಸಸ್ಯ ವಸ್ತುವಾಗಿ ಪರಿವರ್ತಿಸುವುದು. ಈ ರೀತಿಯ ಮ್ಯಾಜಿಕ್ ಟ್ರಿಕ್, ತೂಕವಿಲ್ಲದ ಮತ್ತು ಖಾಲಿ ಎಂದು ತೋರುವ ಗಾಳಿಯನ್ನು ತೂಕವಿರುವ ವಸ್ತುವಾಗಿ ಪರಿವರ್ತಿಸುತ್ತದೆ. ನೀವು ಚಿಕ್ಕ ಮೊಳಕೆಯಿಂದ ತನ್ನದೇ ಆದ ಬೀಜಗಳನ್ನು ತಯಾರಿಸುವ ಎತ್ತರವಾದ ಮರವಾಗಿ ಬೆಳೆಯುವುದನ್ನು ನೋಡಬಹುದು. ಗಾಳಿಯಿಂದ ಇಂಗಾಲವನ್ನು ಹೀರಲ್ಪಡುವ ಮೂಲಕ ಸಸ್ಯಗಳು ಬೆಳೆಯುತ್ತವೆ. ಆದ್ದರಿಂದ ನಾವು ಸಸ್ಯಗಳು ಗಾಳಿಯಿಂದ ಮಾಡಲ್ಪಟ್ಟಿದೆ ಅಂತ ಹೇಳಬಹುದು.